ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನಿ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 36 ಕಿಂ ಬಹುನಾ ಇಠಿ ಆಠೆ ಆಂಗೀಹಾ ಅಧಿಕ ಘಾಟೆ ಪರಿ ಶಿಂಪೀಚಿ ಏವಡೆ ಉಮಟೆ ರೂಪೇ ಜೇವಿ. ಇಷ್ಟೇ ಅಲ್ಲದೆ ಈ ಎಂಟವುಗಳಿಂದ ವೃದ್ಧಿಯಾಗುವುದು ಈ ಸಂಸಾರ ವೃಕ್ಷದ ಶಿಂಪೆಯಲ್ಲಿ ಬೆಳ್ಳಿಯ ತನದ ಭ್ರಮೆಯಾಗುವಂತೆ. ಶಿಂಪೆಯಲ್ಲಿ ಅಥವಾ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆಯಾಗುವಂತೆ ಈ ಎಂಟು ಅಂಗಗಳಿಂದ ಸಂಸಾರ ವೃಕ್ಷದ ವೃದ್ಧಿಯಾಗುವುದು. ಕಾ ಸಮುದ್ರಾಚೇನಿ ಪೈಸಾರೆ ವರಿ ತರಂಗತ ಅಸಾರೆ ತೈಸೇ ಬ್ರಹ್ಮಚಿಹ್ವಯ ವೃಕ್ಷಾಕಾರೆ ಅಜ್ಞಾನ ಮೂಳ. ಸಮುದ್ರದಷ್ಟು ವಿಸ್ತಾರದಲ್ಲಿ ತೆರೆಗಳು ವ್ಯಾಪಿಸಿರುವವಲ್ಲಿ ಅದರಂತೆ ಬ್ರಹ್ಮವೇ ಆಗಿರುವುದು ವೃಕ್ಷಾಕಾರದಲ್ಲಿ ಅಜ್ಞಾನ ಮೂಲಕವಾಗಿ. ಯಾವ ರೀತಿಯಾಗಿ ಸಮುದ್ರದ ವಿಸ್ತಾರದಲ್ಲಿ ತೆರೆಗಳು ವ್ಯಾಪಿಸಿಕೊಂಡಿರುತ್ತವೆಯೋ ಅದರಂತೆ ಬ್ರಹ್ಮವೇ ಅಜ್ಞಾನ ಮೂಲಕದಿಂದ ವೃಕ್ಷಾಕಾರದಲ್ಲಿ ಬೆಳೆದು ನಿಂತಿರುತ್ತದೆ. ಆತಾಯಾಚ ಹಾಚಿ ವಿಸ್ತಾರು ಹಾಚಿ ಎಯ ಪೈಸಾರು ಜೈಸಾ ಆಪಣ ಪೇ ಸ್ವಪ್ನಿ ಪರಿವಾರು ಏಕಾಕ್ರಿಯ. ಈಗ ಈ ಬ್ರಹ್ಮನದೇ ಈ ಎಲ್ಲ ವಿಸ್ತಾರ ಇದರದೇ ಈ ಎಲ್ಲ ಪ್ರಸಾರ ನಾವೊಬ್ಬರೇ ಸ್ವಪ್ನದಲ್ಲಿ ನಮ್ಮೆಲ್ಲ ಪರಿವಾರ ಆಗಿರುವಂತೆ. ರಾತ್ರಿ ಮಲಗಿಕೊಂಡಾಗ ಸ್ವಪ್ನದಲ್ಲಿ ನಾವೊಬ್ಬರೇ ನಮ್ಮ ಎಲ್ಲ ಪರಿವಾರ ಆಗುವಂತೆ ಈ ಎಲ್ಲ ವಿಸ್ತಾರವು ಕೇವಲ ಬ್ರಹ್ಮನದೇ ಆಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.